ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎರಡು ದಿನಗಳ ಹಿಂದೆ ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲಾಗಿದ್ದಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು. ಆಸ್ಪತ್ರೆಯಿಂದ ನಟ ರಾಘವೇಂದ್ರ ರಾಜ್ಕುಮಾರ್ ಅವರು ಇವತ್ತು ಡಿಸ್ಚಾರ್ಜ್ ಆದರು. ಸೊ ಅವರು ಆಸ್ಪತ್ರೆಯಿಂದ ಹೊರಗಡೆ ಬರ್ತಾ ಇರತಕ್ಕಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಈಗ ಒಂದು ರೀತಿಯಾಗಿ ಸಮಾಧಾನಕರವಾದಂಥ ವಿಚಾರ, ಯಾಕಂದರೆ ಎರಡು ದಿನಗಳಿಂದ ಅವರು ಆಸ್ಪತ್ರೆಗೆ ದಾಖಲಾದಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಆತಂಕ ಇತ್ತು ಚಿತ್ರರಂಗದಲ್ಲಾಗಿರ್ಬೋದು, ಜೊತೆಗೆ ಅವರ ಗಣ್ಯರ ಅಥವಾ ಅಭಿಮಾನಿಗಳ ವಲಯದಲ್ಲಿ ಒಂದು ಸ್ವಲ್ಪ ಆತಂಕ ಸಹಜವಾಗಿ ಮನೆ ಮಾಡಿತ್ತು. ಈಗ ಸ್ವತಃ ರಾಘವೇಂದ್ರ ರಾಜ್ಕುಮಾರ್ ಅವರೇ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈಸ್ ವೆರಿ ಫಿಟ್ ಆ್ಯಂಡ್ ಫೈನ್, ಜೊತೆಗೆ ಆರೋಗ್ಯವಂತರಾಗಿದ್ದಾರೆ ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮೊನ್ನೆ ನಾನು ಬೆಳಕು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ ಸುಧಾರಣೆಯವ್ರ ಜೊತೆ. ಆ ಟೈಮ್ ನನ್ನ ಹೃದಯ ಬಡ್ತಿದ್ದೆಲ್ಲ ಸ್ವಲ್ಪ ಏರುಪಾಯಿ ಕಾಣ್ತು, ಸ್ವಲ್ಪ ಅವೇರ್ನೆಸ್ ಇತ್ತು ಅಂತ ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟೆ. ಯಾಕಂದರೆ ಇದೇ ಹಾಸ್ಪಿಟಲ್ ನಾನು 7 ಇಯರ್ಸ್ ಬ್ಯಾಕ್ ಸ್ಟ್ರೋಕಿಗೆ ಅಡ್ಮಿಟ್ ಆಗಿದ್ದೆ. ಅದಕ್ಕೆ ಇಲ್ಲಿ ಬಂದೆ, ಇಲ್ಲೆಲ್ಲ ಚೆಕ್ ಮಾಡಿ ಆ್ಯಂಜಿಯೋಗ್ರಾಮ್ ಮಾಡಿ ಪೇಸ್ ಮೇಕರ್ ಹಾಕಿದ್ದಾರೆ. ಇನ್ನೊಂದು ವಾರದಲ್ಲಿ ನಾನು ಕೆಲಸಕ್ಕೆ ವಾಪಸ್ ಬರ್ತೀನಿ. ಅವತ್ತು ನಾನು ಕೆಲಸದಲ್ಲಿ ಇಲ್ಲ ಅಂದಿದ್ದರೆ ನಾನು ಅವತ್ತು ಈ ಮಷ್ಟು ಮಟ್ಟಿಗೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಬೇರೆ ಎಲ್ಲೋ ಇದ್ದಿದ್ರೆ ಟ್ರೆಡ್ಮಿಲ್ ಮೇಲೆ ಯಾವುದೋ ಊರಲ್ಲಿ ಇದ್ದಿದ್ರೆ ಅವತ್ತು ಶೂಟಿಂಗ್ ನಾನು ಕಾಪಾಡ್ತು, ಶೂಟಿಂಗಲ್ಲಿದ್ದೆ ಇಲ್ಲಿಗೆ ಬಂದು ಹತ್ರ ನಾನು ಕೇರ್ ತಗೋತೀನಿ. ಬಟ್ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಪೂಜೆ, ಪುಣ್ಯ ನಾನು ಚೆನ್ನಾಗಿದ್ದೀನಿ. ಇನ್ನೊಂದು ವಾರದಲ್ಲಿ ಶೂಟಿಂಗ್ ವಾಪಸ್ ಬರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋವರೆಗೂ ನನ್ನ ಆ ಶಕ್ತಿ ಕಾಪಾಡುತ್ತೆ. ಮೊನ್ನೆ ನಾನು ಬೆಳಕು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ ಸುಧಾರಣೆಯವ್ರ ಜೊತೆ. ಆ ಟೈಮ್ ನನ್ನ ಹೃದಯ ಬಡ್ತಿದ್ದೆಲ್ಲ ಸ್ವಲ್ಪ ಏರುಪಾಯಿ ಕಾಣ್ತು, ಸ್ವಲ್ಪ ಅವೇರ್ನೆಸ್ ಇತ್ತು ಅಂತ ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟೆ. ಯಾಕಂದರೆ ಇದೇ ಹಾಸ್ಪಿಟಲ್ ನಾನು 7 ಇಯರ್ಸ್ ಬ್ಯಾಕ್ ಸ್ಟ್ರೋಕಿಗೆ ಅಡ್ಮಿಟ್ ಆಗಿದ್ದೆ. ಅದಕ್ಕೆ ಇಲ್ಲಿ ಬಂದೆ, ಇಲ್ಲೆಲ್ಲ ಚೆಕ್ ಮಾಡಿ ಆ್ಯಂಜಿಯೋಗ್ರಾಮ್ ಮಾಡಿ ಪೇಸ್ ಮೇಕರ್ ಹಾಕಿದ್ದಾರೆ. ಇನ್ನೊಂದು ವಾರದಲ್ಲಿ ನಾನು ಕೆಲಸಕ್ಕೆ ವಾಪಸ್ ಬರ್ತೀನಿ. ಅವತ್ತು ನಾನು ಕೆಲಸದಲ್ಲಿ ಇಲ್ಲ ಅಂದಿದ್ದರೆ ನಾನು ಅವತ್ತು ಈ ಮಷ್ಟು ಮಟ್ಟಿಗೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಬೇರೆ ಎಲ್ಲೋ ಇದ್ದಿದ್ರೆ ಟ್ರೆಡ್ಮಿಲ್ ಮೇಲೆ ಯಾವುದೋ ಊರಲ್ಲಿದ್ದಿದ್ರೆ ಅವತ್ತು ಶೂಟಿಂಗ್ ನಾನು ಕಾಪಾಡ್ತು, ಶೂಟಿಂಗಲ್ಲಿದ್ದೆ ಇಲ್ಲಿಗೆ ಬಂದು ಹತ್ರ ನಾನು ಕೇರ್ ತಗೋತೀನಿ. ಬಟ್ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಪೂಜೆ, ಪುಣ್ಯ ನಾನು ಚೆನ್ನಾಗಿದ್ದೀನಿ. ಇನ್ನೊಂದು ವಾರದಲ್ಲಿ ಶೂಟಿಂಗ್ ವಾಪಸ್ ಬರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋವರೆಗೂ ನನ್ನ ಆ ಶಕ್ತಿ ಕಾಪಾಡುತ್ತೆ. ಮೊನ್ನೆ ನಾನು ಬೆಳಕು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ ಸುಧಾರಣೆಯವ್ರ ಜೊತೆ.